ನಾನ್ ಮಿಂಚಿದ್ದೀನಿ ಹಂಗಾದ್ರೆ ಟಿಪೋ ಮಿಂಚಿದ್ದೇನೆ. ಟಿಪು ನಮ್ಮ ತಾಲೂಕು ಆಸ್ಪತ್ರೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆಯನ್ನು ಹೊಸದಾಗಿ ಉದ್ಘಾಟನೆ ಮಾಡಿದ್ವಿ. ಅದನ್ನ ಈಗ ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ಕೋವಿಡ್ ಆಸ್ಪತ್ರೆಯಾಗಿ ಅದನ್ನ ಮಾರ್ಪಡಿಸಿ ಈಗ ಅದನ್ನ ಮೀಸಲಿಟ್ಟಿದ್ದಾರೆ. ಇಲ್ಲಿ ಸ್ಥಿತಿಗತಿಗಳು ಮತ್ತು ಉನ್ನತವಾದಂತಹ ಚಿಕಿತ್ಸೆಯನ್ನ ಸರಿಯಾದಂತಹ ರೀತಿಯಲ್ಲಿ ಕೊಡಬೇಕು ಅಂತೇಳಿ ಕೂಡ ತಾಕೀತನ್ನು ಮಾಡಿದ್ರು. ಅದಕ್ಕೆ ನಾನು ವಿಶೇಷವಾಗಿ ಭೇಟಿಯನ್ನ ಕೊಟ್ಟಿದ್ದೇನೆ. ಸಾವುಗಳ ಬಗ್ಗೆ ಕೂಡ ಹೆಚ್ಚು ಗಮನ ಕೊಡಬೇಕು, ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟು ಜೀವವನ್ನು ಉಳಿಸುವಂತ ಕೆಲಸ ಮಾಡಬೇಕು. ಅದೇ ನಿಟ್ಟಿನಲ್ಲಿ ಇವತ್ತು ಈ ಆಸ್ಪತ್ರೆಗೆ ಸೋಮವಾರ RT-PCR ಹೊಸ ಒಂದು ಎಕ್ವಿಪ್ಮೆಂಟ್ ಕೂಡ ಬರುತ್ತೆ, ಟೆಸ್ಟಿಂಗ್ ಕೂಡ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಶಿರಾ ಆಸ್ಪತ್ರೆಗೆ 390 ಲೀಟರ್ನ ಆಕ್ಸಿಜನ್ ಪ್ಲಾಂಟ್ ಅನ್ನ ಇಲ್ಲಿ ಮಂಜೂರು ಮಾಡಿಕೊಟ್ಟಿದ್ದೇವೆ. ಮುಂದಿನ 4-5 ವಾರಗಳಲ್ಲಿ ಬಹುಶಃ ಅದು ಇಲ್ಲೇನೆ ಸ್ವಂತ ಇವತ್ತು ಆಕ್ಸಿಜನ್ ಕೂಡ ಅಲ್ಲೇನೆ ಉತ್ಪಾದನೆ ಆಗ್ತದೆ. ಸರ್, ಮಾರ್ಟಾಲಿಟಿ ಆಫ್ ಡೆತ್ ರೇಟ್ ಎಷ್ಟಿದೆ ಸರ್ ಶಿರಾದಲ್ಲಿ, ಶಿರಾ ತಾಲೂಕಲ್ಲಿ? ಶಿರಾ ತಾಲೂಕಿನಲ್ಲಿ ಅಂದ್ರೆ ಈ ಆಸ್ಪತ್ರೆಯಲ್ಲಿ ಸ್ವಲ್ಪ ಇಡೀ ಜಿಲ್ಲೆಯಲ್ಲಿ ಆಗ್ತದೆ, ಇಡೀ ಜಿಲ್ಲೆಗೆ 0.67% ಅಂತಿದೆ. ಆದ್ರೆ ಇಲ್ಲಿ ನಮ್ಮ ವೈದ್ಯರುಗಳು ಹೇಳಿದ್ದಾರೆ, ನಮ್ಮ ಪ್ರತಿನಿಧಿಗಳು ಕೂಡ ಸ್ವಲ್ಪ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು. ಮುಂಚಿತವಾಗಿನೇ ಅವರಿಗೆ ಚಿಕಿತ್ಸೆಯನ್ನು ಕೊಡೋ ನಿಟ್ಟಿನಲ್ಲಿ ಮತ್ತು ಇಲ್ಲಿ ದಾಖಲಾದ್ಮೇಲೆ ಕೂಡ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆರೈಕೆಯಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ಚಿಕಿತ್ಸೆಯ ನಿಯಮವನ್ನ ಪಾಲನೆ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಕೋವಿಡ್ ಇಂದ ಆ ಸೂಚನೆಯನ್ನ ಕೊಟ್ಟಿದ್ದೇನೆ. ಸರ್, ಡೆತ್ 00 ಅಂತ 4 ಡೇಸ್ ಕಂಟಿನ್ಯೂಸ್ ಆಗಿ ಬಂದಿದೆ, 4-5 ಡೇಸ್ ಇಂದ. ಆದ್ರೆ ಡೆತ್ ಜಾಸ್ತಿ ಇದೆ, ಯಾಕೆ ತೋರಿಸ್ತಿಲ್ಲ, ಏನ್ ಪ್ರೋಟೋಕಾಲ್? ಕೋವಿಡ್ ಸಾವಾಗಿದ್ರೆ ತೋರಿಸ್ತಾರೆ. ಹೌದು ಸರ್, ಕೋವಿಡ್ ಕೋವಿಡ್ ಆಗಿದ್ರೆ ತೋರಿಸಿರೋದಿಲ್ಲ. ಬಟ್ ನಾನು ಚೆಕ್ ಮಾಡ್ತೀನಿ, RT-PCR ಅಲ್ಲಿ ಪಾಸಿಟಿವ್ ಬಂದಿರೋದೇ ತೋರಿಸಿಲ್ಲ ಸರ್, ರಿಜೆಕ್ಟ್ ಆಗ್ತಾ ಇಲ್ಲ. ಚಿಕಿತ್ಸೆ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ನೂ ಯಾರೇನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಡೆತ್ನ ರಿಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಡೆತ್ ರಿಪೋರ್ಟ್ ಅನ್ನ ತುಮಕೂರು ಜನರಲ್ ಆಸ್ಪತ್ರೆ ಮುಖಾಂತರ ಮಾಡ್ತಿದ್ದಾರೆ. ನಮ್ಗೆ ಅದು 0.67 to 0.69% ಮಾತ್ರ ಮಾಡೋದಕ್ಕೆ ರೇಟ್ ಇದೆ. ಡೆತ್ ಆಗೇ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಬಿಯಾಂಡ್ ಎನಿ ಡಾಕ್ಟರ್ಸ್ ರೀಚ್ ಆದರೆ ಏನು ಮಾಡೋಕ್ಕಾಗುತ್ತೆ? ಇದರಲ್ಲಿ ಈಗ ನಮಗೆ ಕೇಸಸ್ ಕಡಿಮೆ ಆಗ್ತಾ ಇದಾವೆ, ಮತ್ತೆ ನಮಗೆ ಪಾಸಿಟಿವಿಟಿ ರೇಟು ಕಡಿಮೆ ಆಗ್ತಾ ಇದೆ. 47% ಇಂದ 34-35% ಬಿಟ್ಟಿದ್ದು ನಾವು. ಇನ್ನು ನಮ್ಗೆ 24 ಲಾಕ್ಡೌನ್ ಇರೋದ್ರಿಂದ ಅಲ್ಲಿವರೆಗೆ ಪಾದು ಆಮೇಲೆ ಏನಾದರೂ ಬೇಕಂದ್ರೆ ತಿಳ್ಕೊಂಡು.